ಶಿಡ್ಲಘಟ್ಟ ಚಿಕ್ಕಬಳ್ಳಾಪುರ ಜಿಲ್ಲೆ ವಿವಿಧ ಬೇಡಿಕೆಗಳಿಗಾಗಿ ಸಾರಿಗೆ ನೌಕರರ ಪ್ರತಿಭಟನೆ. ನ್ಯಾಯ ಸಿಗೋವರೆಗೂ ಹೋರಾಟ ನಿಲ್ಲಿಸುವುದಿಲ್ಲ ಎಂದು ಪಟ್ಟು. ಇಂದು ಬೆಳಗ್ಗೆಯಿಂದ ಸಾರಿಗೆ ನೌಕರರನ್ನ ಸರ್ಕಾರಿ ನೌಕರರನ್ನಾಗಿ ಪರಿಗಣಿಸುವಂತೆ ಆಗ್ರಹಿಸಿ ಕೆಎಸ್ಆರ್ಟಿಸಿ ನೌಕರರು ಪ್ರತಿಭಟನೆ ನಡೆಸುತ್ತಿದ್ದಾರೆ. ನೌಕರರ ಪ್ರತಿಭಟನೆಯಿಂದಾಗಿ ದೂರದ ಊರುಗಳಿಗೆ ಸಂಚರಿಸಬೇಕಿದ್ದ ಪ್ರಯಾಣಿಕರು ಹಾಗೂ ವಿದ್ಯಾರ್ಥಿಗಳು ಬಸ್ ನಿಲ್ದಾಣದಲ್ಲಿ ಉಳಿಯುವಂತಾಗಿದೆ. ದಿಢೀರ್ ಎಂದು ಕೆಎಸ್ಆರ್ಟಿಸಿ ನೌಕರರ ಪ್ರತಿಭಟನೆಯಿಂದ ಸರ್ಕಾರಿ ಬಸ್ ಸಂಚಾರ ಸ್ಥಗಿತ. ಖಾಸಗಿ ಬಸ್ ಪ್ರಯಾಣಿಕರು ಇದರ ಲಾಭವನ್ನ ಪಡೆಯುವಂತಾಗಿದೆ. ನಗರದ ಬಸ್ ನಿಲ್ದಾಣದಲ್ಲಿ ಧಿಕ್ಕಾರ ಕೂಗುತ್ತಾ ಕೆಎಸ್ಆರ್ಟಿಸಿ ನೌಕರರು ಪ್ರತಿಭಟನೆಯಲ್ಲಿ ತೊಡಗಿದ್ದಾರೆ. ಈ ಪ್ರತಿಭಟನೆಗೆ ಮಹಿಳಾ ನೌಕರರು ಹಾಗೂ ಶಿಡ್ಲಘಟ್ಟ ಚಿಕ್ಕಬಳ್ಳಾಪುರ ಬಿಎಂಟಿಸಿ ನೌಕರರು ಸಾಥ್ ನೀಡಿದ್ದಾರೆ. ಪ್ರತಿಭಟನೆ ಹಿನ್ನೆಲೆಯಲ್ಲಿ ಬೆಳಗ್ಗೆಯಿಂದ ಶಾಲೆ ಮಕ್ಕಳು ಪರದಾಡುವಂತಾಗಿದೆ. ದೂರದ ಊರುಗಳಿಗೆ ತೆರಳಬೇಕಿರುವ ಪ್ರಯಾಣಿಕರು ಬಸ್ ನಿಲ್ದಾಣದಲ್ಲಿಯೇ ಬೀಡು ಬಿಟ್ಟಿದ್ದಾರೆ. ಕೆಎಸ್ಆರ್ಟಿಸಿ ನೌಕರರು ಸಹ ನ್ಯಾಯ ಸಿಗುವವರೆಗೂ ಹೋರಾಟ ನಿಲ್ಲಿಸುವುದಿಲ್ಲ ಎಂದು ಪಟ್ಟು ಹಿಡಿದು ಕುಳಿತಿದ್ದಾರೆ. ನಮ್ಮನ್ನು ಸರ್ಕಾರಿ ನೌಕರರು ಎಂದು ಪರಿಗಣಿಸಿ ಅನ್ನೋದು ಕೆಎಸ್ಆರ್ಟಿಸಿ ನೌಕರರ ಆಗ್ರಹವಾಗಿದೆ. ಶಿಡ್ಲಘಟ್ಟದಲ್ಲಿ ಕೆಎಸ್ಆರ್ಟಿಸಿ ನೌಕರರ ಪ್ರತಿಭಟನೆಯಿಂದ ಬಸ್ಗಳು ಸಿಗದೆ ಕಂಗಾಲದ ಪ್ರಯಾಣಿಕರು ಖಾಸಗಿ ಬಸ್ಗಳ ಮೊರೆ ಹೋಗಿದ್ದಾರೆ. ಏನು ಈ ಸರ್ಕಾರದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕೆಎಸ್ಆರ್ಟಿಸಿ ಸಿಬ್ಬಂದಿ ಸುಮಾರು ಲಕ್ಷಗಳಷ್ಟು ದುಡಿತಾ ಇದ್ರು, ಈ ಸರ್ಕಾರದಲ್ಲಿ ಯಾವ ಸೇವಾ ಭದ್ರತೆಯೂ ಇಲ್ಲ. ಅವ್ರು ಸರ್ಕಾರಿ ನೌಕರರು ಅಂತ ಪರಿಗಣನೆಗೂ ತಗೊಂತಾ ಇಲ್ಲ. ಮೇಲಿನ ಅಧಿಕಾರಿಗಳು ವಿಪರೀತ ಕಿರುಕುಳ ಕೊಟ್ಟು ದಿನದ 24 ಗಂಟೆನೂ ದುಡಿಸ್ತಾ ಇದ್ದಾರೆ. ಶಿಡ್ಲಘಟ್ಟದಿಂದ ಬೆಂಗಳೂರಿಗೆ 1.75 ಗಂಟೆ ಒಳಗಡೆ ಬೆಂಗಳೂರಿಗೆ ಸೇರಬೇಕು ಅಂದ್ಬಿಟ್ಟು ಅವ್ರಿಗೊಂದು ಇದು ಆರ್ಡರ್ ಮಾಡಿದ್ದಾರೆ. ಆ ಆರ್ಡರ್ ಪ್ರಕಾರ ಯಾವುದೇ ರೀತಿ ಸಿಬ್ಬಂದಿ ಮಾಡೋಕ್ಕಾಗೋದಿಲ್ಲ. ಅದೇನು ಏರೋಪ್ಲೇನ್ ಅಲ್ಲ, ಇದೊಂದು ಇನ್ನೊಂದಲ್ಲ, ಗೂಡ್ಸ್ ಗಾಡಿಗಳು ಹೋದಂಗೆ ಹೋಗ್ಬೇಕು. ಬೆಂಗಳೂರು ಗಂಟ ಸುಮಾರು 40-50 ಇದಾಕಿದ್ದಾರೆ ಸ್ಟಾಪ್ಗಳಿದೆ. ಈ ಸ್ಟಾಪ್ಗಳನ್ನೆಲ್ಲ ನೋಡಿಕೊಂಡವರು 1.75 ಗಂಟೆಗೆ ಬೆಂಗಳೂರು ಸೇರೋದಕ್ಕೆ ಅಸಾಧ್ಯ ಆಗಿದೆ. ದಯವಿಟ್ಟು ಸರ್ಕಾರ ಈಗ ಇಂಥದನ್ನೆಲ್ಲ ಇದು ಮಾಡೋದು ಬಿಟ್ಟು ಅವ್ರ ಕಾರ್ಮಿಕರಿಗೆ ಸಿಬ್ಬಂದಿ ವೇತನ ಕೊಡೋದಕ್ಕೆ ಫಸ್ಟ್ ಮುಂದಾಗಬೇಕು. ಸುಮಾರು ತಿಂಗಳಿಂದ ಅವ್ರದ್ದು ಸಿಬ್ಬಂದಿ ವೇತನಗಳು ಬಾಕಿ ಇದೆ ಪಾಪ. ಅವ್ರ ಮೇಲಧಿಕಾರಿಗಳು ವಿಪರೀತ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಆ ದಬ್ಬಾಳಿಕೆಗಳನ್ನು ಕೂಡಲೇ ನಿಲ್ಲಿಸಬೇಕು. ನಮ್ಮ ಇವತ್ತಿನ ಮುಷ್ಕರ ಏನೈತೆ ಅಂದರೆ, ನಮಗೆ ಸಾರಿಗೆ ನೌಕರನ್ನ ಸರ್ಕಾರಿ ನೌಕರನ್ನಾಗಿ ಪರಿಗಣಿಸಬೇಕಂತ ಸರ್ಕಾರಕ್ಕೆ ನಿಮ್ಮ ಮುಖಾಂತರ ಮನವಿ ಮಾಡ್ಕೊಂಡಿದ್ದೇವೆ. ನಮ್ಮ ಸಮಸ್ಯೆಗಳೇನಂದ್ರೆ, ಈಗ ಸರ್ಕಾರಿ ನೌಕರನ್ನ ಸಾರಿಗೆ ನೌಕರನ್ನ ಸರ್ಕಾರಿ ನೌಕರನ್ನಾಗಿ ಪರಿಗಣಿಸಬೇಕಂತ ಸರ್ಕಾರಕ್ಕೆ ಈ ಮುಖಾಂತರ ನಿಮಗೆ ಮನವಿ ಮಾಡ್ಕೊತಾ ಇದ್ದೀವಿ. ನಿಮ್ಮ ಹೆಸರು ಸಂಜಯ್ ಕುಮಾರ್ ಹೇಳಿ. ನಿನ್ನೆ ಸುಮಾರು 10 ಜನ ನಮ್ಮ ಕೆಎಸ್ಆರ್ಟಿಸಿಯಿಂದ ಸರ್ಕಾರಿ ನೌಕರನ್ನು ಸಾರಿಗೆ ನೌಕರನ್ನು ಮಾಡಿದ್ದು ವಿಧಾನಸೌಧ ಹೋದವರು ಮನವಿ ಪತ್ರವನ್ನು ಸಲ್ಲಿಸೋದಕ್ಕೆ ಯಾರೇ ಆಗಲಿ ಮನವಿ ಪತ್ರವನ್ನು ಸ್ವೀಕರಿಸಲು ಬಂದಿರಲಿಲ್ಲ. ಆದ್ದರಿಂದ ಎಲ್ಲ ನಮಗೆ ತಿಳಿಸಿದ್ದಾರೆ. ಏನೋ ಬೇಡಿಕೆ ಆಗಲಿ ಅಂದರೆ ನಮಗೆಲ್ಲರಿಗೂ ಒಂದು ಅನುಕೂಲ ಮಾಡಿಕೊಳ್ಳಿ ಅಂತ ನಾವೆಲ್ಲ ನಿಮ್ಮ ಪ್ರವೃತ್ತಿ. ನಮ್ಮ ಬೇಡಿಕೆಗಳು ಈಡೇರೋವರೆಗೂ ಇದೇ ಥರ ಮಾಡುತ್ತೇವೆ. ಆಮೇಲೆ ನಮ್ಮ ಸವಲತ್ತುಗಳನ್ನು ಯಾವುದೂ ಈಡೇರಿಸಿಲ್ಲ. ಅವರು ಸವಲತ್ತುಗಳನ್ನು ಎಲ್ಲ ಈಡೇರಿಸಿದಾಗಿ ನಮ್ಮ ಜನ ಆಮೇಲೆ ಕೊರೋನಾದಿಂದ ಒಂದು ಸ್ಯಾನಿಟೈಸರ್ ಕೊಟ್ಟಿಲ್ಲ, ಒಂದು ಮಾಸ್ಕ್ ಕೊಟ್ಟಿಲ್ಲ. ವರ್ಕರ್ಸ್ ಸುಮಾರು ಜನ ಕೊರೋನಾದಿಂದ ಸತ್ತರು. ಅವರಿಗೆ 30 ಲಕ್ಷ ಪರಿಹಾರ ನಿಧಿ ಕೊಡ್ತೀವಿ ಅಂತ ಹೇಳಿದ್ರು. 30 ಲಕ್ಷ ಅಲ್ಲ, 1 ಲಕ್ಷನೂ ಇದು ಮಾಡಿಲ್ಲ. ಅವರ ಅವರೆಲ್ಲ ಏನು ಇದಾಗಬೇಕು, ಇವೆಲ್ಲ ಏನು ಕೊಡ್ತಾ ಇಲ್ಲ. ಇವೆಲ್ಲ ಈಡೇರಬೇಕಾಗಿ ನಮ್ಮ ಬಸ್ ಫೆಸಿಲಿಟಿ ಪಾಸ್ ಕೊಟ್ಟಿದೆ, ಆದ್ರೂ ಅದನ್ನ ನಂಬಿಕೊಂಡು ನಾವು ಡೈಲಿ ಕಾಲೇಜ್ಗೆ ಹೋಗ್ಬೇಕಾಯ್ತು. ಈಗ ಇವತ್ತು ಎಷ್ಟು ದಿನ ಮಾಡ್ತಾರೆ ಇವರು ಸ್ಟ್ರೈಕ್ ಗೊತ್ತಾಗ್ತಿಲ್ಲ. ಸ್ಟ್ರೈಕ್ನಿಂದ ಕಾಲೇಜ್ ಮಿಸ್ ಆಗ್ತಾ ಇದೆ. ಈಗ ಕೊರೋನಾ ಕಾರಣದಿಂದ ಕ್ಲಾಸ್ಗಳು ಮಿಸ್ ಆಗಿರೋದ್ರಿಂದ ಈಗ ಅವರು ಆನ್ಲೈನ್ ಕ್ಲಾಸ್ ಮಾಡಿ ಸರಿಯಾಗಿ ಅವರಿಗೆ ಹುಡುಗರಿಗೆ ಮಾಹಿತಿ ತಿರುಗ್ತಾ ಇಲ್ಲ. ಹಳ್ಳಿ ಜನಕ್ಕೆ ಹುಡುಗರಿಗಾದರೆ ಅವ್ರಿಗೆ ಫೋನ್ ಫೆಸಿಲಿಟಿ ಇರಲ್ಲ, ಅದರಿಂದ ಅವ್ರಿಗೆ ಕಾಲೇಜ್ ಸ್ಟಾರ್ಟ್ ಆಗಿರೋದ್ರಿಂದ ಆಫ್ಲೈನ್ ಕ್ಲಾಸ್ ಈಗ ಕ್ಲಾಸ್ ಕೇಳ್ಬೋದು ಆರಾಮಾಗಿ. ನೀಟಾಗಿ ಅವ್ರಿಗೆ ಅರ್ಥ ಆಗಿ ಕ್ಲಾಸ್ಗಳು ಆಗ್ತಾಯಿತ್ತು. ಇವಾಗ ಇವರು ಮಾಡ್ತಾ ಇರೋ ಸ್ಟ್ರೈಕ್ನಿಂದ ಹುಡುಗರಿಗೂ ಸ್ವಲ್ಪ ತೊಂದರೆ ಆಗ್ತಿದೆ. ನನ್ನ ಹೆಸರು ನವ್ಯ ಅಂತ, ನಾನು ಚಿಂತಾಮಣಿಯಿಂದ ಟ್ರಾವೆಲ್ ಮಾಡ್ತೀನಿ. ಅಲ್ಲಿಂದ ಒಂದು ಬಸ್ ಬಂತು, ಇಲ್ಲಿಗೆ ಬಂದಿದ ತಕ್ಷಣ ಆ ಕಡೆ ಬಸ್ ಬಿಡ್ತಿಲ್ಲ ಅಂತ ಎಲ್ಲ ಹೇಳ್ತಿದ್ದಾರೆ. ಬಟ್ ಇಲ್ಲಿಂದ ಹೋಗಬೇಕು ಅಂತಂದರೆ ನಾವು ಕಾಲೇಜ್ಗೆ ಹೋಗ್ಬೇಕು, ಆ ಸ್ಟ್ರೆಸ್ ಕೂಡ ಇರುತ್ತೆ ನಮಗೆ. ಬಸ್ ಬಂದಿಲ್ಲ ಅಂತಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಅಲ್ಲಿ ನಮ್ಮ ಕಾಲೇಜ್ ಬಿಟ್ಕೊಳಕ್ಕಾಗಲ್ಲ, ಈ ಕಡೆ ನಾವು ಎಲ್ಲೂ ಹೋಗೋಕ್ಕಾಗಲ್ಲ, ತುಂಬ ತೊಂದರೆ ಆಗುತ್ತೆ ನಮಗೆ. ದಯವಿಟ್ಟು ಇದನ್ನು ಒಂಚೂರು ಪರಿಗಣಿಗೆ ತಗೊಳ್ಳಿ ಅಂತ ನಾನು ಕೋರ್ಕೋತೀನಿ.